bandera. ¿Otra va? Apreno bandera. ¿Bandera? Happy Ugadi, ellargu. Happy Ugadi. Chali chali. ¿Qué va? ¿Qué va? ¿Qué va? Happy Ugadi. ¿Bagadi ale Ugadi? Happy Ugadi. Ugadi. ¿Apa bandera? ¿Bandera? ¿Qué es eso? 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 Hi, Ilrug Namaskara. Welcome back to our channel, Ashwini Geetanjali. So, istotu and ege nodta idirala, ivellanu Ugadi Habbadina. So, nam township patrane pakkadurali, itara jatre nadita itu, Veerabhadreshwara devurdu. ಹಾಗಾಗಿ ಆರಾಧ್ಯ ಹೋಗಣ ಅಂತ ಹೇಳಿ ತುಂಬಾ ಹಠ ಮಾಡ್ತಿದ್ದೆ ಕರ್ಕೊಂಡು ಹೋಗಿದ್ವಿ ಅವಳು ಜಾತ್ರೆ ಅಂದ್ರೆ ಬೇರೆ ಏನೋ ಅಂತ ಅನ್ಕೊಂಡು ಬಿಟ್ಟಿದ್ದಾಳೆ ಜಾತ್ರೆಗೆ ಹೋಗಣ ಹೋಗಣ ಅಂತ ಕರ್ಕೊಂಡು ಹೋದ್ಮೇಲೆ ನೋಡಿದ್ರಲ್ಲ ನೀವೇ ಅವಳು ಏನು ಮಾತಾಡ್ತಿದ್ದ ಅಂತ ಸೋ ಈ ವರ್ಷ ಉಗಾದಿ ಹಬ್ಬನ ನಾರ್ಮಲ್ ಆಗಿ ಮನೆಯಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂಡ್ ಬಿಲೇಟೆಡ್ ಆಗಿ ನಿಮ್ಮೆಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಬಿಟ್ಟು ಜ್ಯೂಸ್ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೋ ನೋಡಿ ಅಲ್ಲಿ ಎಷ್ಟೊಂದು ಸ್ವಲ್ಪ ರಶ್ ಇದೆ ವೇಟ್ ಮಾಡೋದಕ್ಕೆ ರೆಡಿ ಇಲ್ಲ ಆರಾಧ್ಯ ಏನಾದರೂ ಆರ್ಡರ್ ಮಾಡಿದರೆ ಇಮಿಡಿಯೇಟ್ ಕೊಟ್ಬಿಡ್ಬೇಕು ಅವಳಿಗೆ ಯಾವಾಗ ಕರೀತಾರೆ ಆರಾಧ್ಯ ಅಂತ ಕರೀತಾರ ನಾವು ಆರ್ಡರ್ ಮಾಡಿದ್ದು ಯಾವಾಗ ಕೊಡ್ತಾರೆ ಅಂತೇಳಿ ಅವ್ರ ಪಪ್ಪನ ಕಾಡಿಸ್ತಿದ್ದಾಳೆ ಆ್ಯಂಡ್ ಇನ್ನೊಂದು ಶೇರ್ ಮಾಡ್ಕೊಳ್ಬೇಕಿತ್ತು ನಿಮ್ಮ ಹತ್ರ ತುಂಬ ಜನ ಫೋಟೋಶೂಟ್ ಬಗ್ಗೆ ನಾನು ತುಂಬ ಡೌಟ್ಸ್ ಕೇಳ್ತಾ ಇದ್ದೀರಾ ನಾನು ಮೊದಲೇ ಅಂದ್ಕೊಂಡಿದ್ದೆ ಅಂದರೆ ಸಪ್ರೇಟಾಗಿ ನಾನು ನಿಮಗೆ ಫೋಟೋಶೂಟ್ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅಂದರೆ ನಾನು ಡ್ರೆಸ್ಸಸ್ ಎಲ್ಲಿ ತೊಗೊಂಡಿರೋದು ಆ್ಯಂಡ್ ಯಾವ ಫೋಟೋಶೂಟ್ ಮಾಡಿಸೋರಿಗೆ ಹೆಲ್ಪ್ ಆಗೋ ಥರ ಎಲ್ಲ ನಾನು ಯಾವ ರೀತಿಯಾಗಿ ಥಿಂಕ್ ಮಾಡಿ ಓವರಾಲಾಗಿ ಈ ಫೋಟೋಶೂಟ್ನ ಮಾಡಿಸಿದ್ವಿ ಅನ್ನೋದು ಡೀಟೇಲ್ಸ್ ಎಲ್ಲನೂ ಕೊಡ್ತೀನಿ ಆದಷ್ಟು ಬೇಗ ವ್ಲಾಗ್ ಬರುತ್ತೆ ಸೊ ಅದರಲ್ಲಿ ಲಿಂಕ್ಸ್ ಆಗಿರ್ಬೋದು ಪ್ರಾಡಕ್ಟ್ಸ್ ಲಿಂಕ್ಸ್ ಡ್ರೆಸ್ ಸೊ ಅದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಡ್ತೀನಿ ಆ್ಯಂಡ್ ಈಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಏನು ಮಾ ಏನು ಮಾ ಗ್ರೀನ್ ಮ್ಯಾಚ್ ಬ್ಲೌಸ್ ಡಿಸೈನ್ ತೋರ್ಸಂತ ಅಮ್ಮ ನಾನು ದೃಷ್ಟಿ ತೋಟ ಬಂದರ ಹ್ಞೂ ಅರಣಿ ಕೊಟ್ಟು ಬಂದರು ನಿಂದು ತೋರಿಸ್ತೀನಿ ನಿಂದು ತೋರಿಸ್ತೀನಿ ನಿಮ್ದು ಆಮೇಲೆ ತೋರಿಸ್ತೀರ ನಿಮ್ದು ಇವಾಗ ತೋರಿಸ್ತೀನಿ ಸೊ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ
ನಾನು ಬಾರ್ಡ್ರೂ ಇರಲಿ ಅಂತ ಹೇಳಿದ್ದೆ. ಸೊ ಈ ಥರ ಡಿಸೈನ್ ಮಾಡಿಸಿದ್ದೀನಿ, ಬಾರ್ಡ್ರೂ ಇರಲಿ ಅಂತ ಹೇಳಿದೆ. ಆ್ಯಂಡ್ ಇದಕ್ಕೆ ಕಟ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಕೆಳಗಡೆ ಬೀಡ್ಸ್ ಬರೋದಕ್ಕೆ ಹೇಳಿದ್ದೆ. ಸೊ ಕಲರ್ ಕಾಂಟ್ರಾಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ, ಹಂಗಾಗಿ ನಂದಿದು ನಿಂದ. ಹಾಂ, ಸೊ ನೋಡಿ ಈ ಥರ ಡಿಸೈನ್ ಬ್ಯಾಕ್ ಸೈಡು, ಇದೆಲ್ಲ ಕಟ್ ವರ್ಕೆ. ಐರನ್ ಮಾಡಿದ್ಮೇಲೆ ನಿಂದು ತೋರ್ಸೋಣಂತೆ. ತುಂಬ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ನೋಡಿ ಈ ಥರ ತಡಿ ಬೇಬಿ. ಸೊ ಇಲ್ಲೆಲ್ಲ ಬೀಡ್ಸ್, ಇಲ್ಲೆಲ್ಲ ಬೀಡ್ಸ್ ಮಾಡಿದ್ದಾರೆ ಇವರು. ಬೀಡ್ಸು ಮತ್ತೆ ಇನ್ನೇನಿದಪ್ಪ ಇವು, ಗೋಲ್ಡ್ ಬೀಡ್ಸು, ವೈಟ್ ಬೀಡ್ಸು. ಡಿಸೈನ್ ಈ ಥರ ಇದೆ. ಡಿಸೈನ್ ಹೆಂಗಿದೆ, ಚೆನ್ನಾಗಿದೆನಾ ಬರೋದೆ? ಅದಕ್ಕೆ ಕಲರ್ ಕಾಂಬಿನೇಷನ್ ಆಗಬೇಕು ಅಂತೇಳಿ ಮ್ಯಾಚ್ ಮಾಡಿಸಿದ್ದೀನಿ. ಆರಾಧ್ಯದೊಂದು ಸಿಗಲಿಲ್ಲ ಸ್ವಲ್ಪ, ಅವಳದು ಬ್ಲೂ ಕಲರ್ ಮ್ಯಾಚ್ ಆಗುತ್ತೆ, ಅವಳದು ತುಂಬ ಚೆನ್ನಾಗಿದೆ. ಇದು ನೋಡಿ ನಮ್ಮ ಆರಾಧ್ಯನ ಡ್ರೆಸ್ ಹೆಂಗಿದೆ ಹೇಳಿ. ಸೊ ಆರಾಧ್ಯನ ಡ್ರೆಸ್ ಹೇಗಿದೆ, ಅದು ಈ ಥರ ವರ್ಕ್ ಮಾಡಿಸಿದ್ದೀನಿ. ತಡಿ ತಡಿ ಬೇಬಿ, ಎಲ್ಲ ಐರನ್ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ, ನೀಟಾಗಿ ತೆಗಿಬೇಕು. ಸೊ ಈ ಥರ ಪ್ಯಾಟ್ರನ್, ಈ ಥರ ಪ್ಯಾಟ್ರನ್ ಸ್ಟಿಚ್ ಮಾಡಿಸಿದೆ. ಅವರೇ ಡಿಸೈನ್ ಕೊಟ್ಟಾರೆ. ಏನು ಹೇಳಿದ್ದು ಇದ್ರೊಳಗಿರೋದು? ಶ್ರೀಮಂತ ಎಲಿಫೆಂಟೇ. ಸೊ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಆ್ಯಂಡ್ ಕೆಳಗಡೆ ಸ್ವಲ್ಪ ಫ್ರಿಲ್ಸ್. ಇವಳಿಗೆ ಆ್ಯಕ್ಚುಲಿ ನಮಗೆ ಮ್ಯಾಚಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಸಿಕ್ಕೇ ಇಲ್ಲ. ಸೊ ರೆಡ್ ಕಲರ್ಗೆ ಸ್ವಲ್ಪ ಬ್ಲೂ, ಈ ರಾಯಲ್ ಬ್ಲೂ ನಂದು, ಅವಳದು ಬಾರ್ಡರ್ ಮ್ಯಾಚ್ ಆಗುತ್ತೆ ಅಷ್ಟೇ. ಮೂವರ್ದು ಸಿಕ್ಕಿದ್ರೆ ಚೆನ್ನಾಗಿ, ಮೂವರ್ದು ಪ್ಯಾರಟ್ ಗ್ರೀನ್ ಕಲರ್ ಇದ್ದಿದ್ರೆ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಬಟ್ ಆದರೂ ಕಾಂಟ್ರಾಸ್ಟ್ ಚೆನ್ನಾಗಿದೆ, ರೆಡ್ ಕಲರ್ ಇರಲಿಲ್ಲ ಆರಾಧ್ಯ ಹತ್ರ. ಸೊ ಹಾಕ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾಳೆ ಆರಾಧ್ಯ. ಆರಾಧ್ಯ ಅಂತೂ ಫುಲ್ಲು ಖುಷಿ ಇದ್ದಾಳೆ ಲಂಗ ಬ್ಲೌಸ್ ಹಾಕೊಳ್ಳೋದಕ್ಕೆ. ಅಲ್ಲ, ಬೆಳಗ್ಗೆ ಎಲ್ಲ ರೆಡಿ ಆಗಿ ತೋರಿಸ್ತೀಯಾ ನೀನು? ನೀನೇನು ರೆಡಿ ಆಗ್ತೀವಿ ಬಿಡಮ್ಮ, ನೀನು ರೆಡಿ ಆಗ್ತೀಯ? ಹಾಂ, ದೊಡ್ಡ ಹಂಗೆ ಮಾಡ್ಬಾರ್ದು, ಬಾ ಮಾತಾಡ್ಬೇಗ. ಹಾಂ, ನೀನೇನು ರೆಡಿ ಆಗ್ತಿ? ಹಾಂ, ಡ್ರಾಮಾ, ಬೇಗ ಬೇಗ ಎಲ್ಲ ರೆಡಿ ಆಗ್ಬೇಕು ನೋಡು. ನಂಗೆಲ್ಲ ವಿಡಿಯೋ ಮಾಡಿಕೊಡ್ತೀಯಿಲ್ಲ ಮಮ್ಮಿಗೆ? ಹಾಂ, ಬ್ಲಾಗ್ ಶೂಟ್ ಮಾಡ್ತೀಯಿಲ್ಲ? ಹ್ಞೂ. ಇವಾಗ ಏನು ಮಾಡ್ತೀನಿ ನೀನು? ಲಂಗ ಬ್ಲೌಸ್ ಹಾಕೋಬೇಕು. ಅಲ್ಲ, ಈಗ ಏನಕ್ಕೆ ವೇಟ್ ಮಾಡ್ತಿದ್ದೀ ಹೇಳಿ ನೀನು? ಮಲ್ಕೊಂಬಿಟ್ಟಿದ್ಲ ಆರಾಧ್ಯ, ಆದರೂ ಒಂದೇ ಮಾತಿಗೆ ಎದ್ದು ಕೂತ್ಕೊಂಬಿಟ್ಟಿದ್ದಾಳೆ. ಇದಕ್ಕೆ ಮೆಹಂದಿ ಹಾಕ್ಸ್ಕೋಬೇಕು ಅಲ್ಲ, ಮೆಹಂದಿ ಹಾಕ್ಸ್ಕೊಳಕ್ಕೆ ಎದ್ದು ಕೂತ್ಕೊಂಬಿಟ್ಟಾಳೆ. ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಎದ್ದು ಕೂತ್ಕೊಂಬಿಟ್ಟಿದ್ದಾಳೆ. ಎರಡು ದಿನದಿಂದ ಮೆಹಂದಿ ಮೆಹಂದಿ ಅಂತ ಕೇಳ್ತಾನೆ ಇದ್ದಾಳೆ. ಹೆಂಗ್ ಮೆಹಂದಿ ಹಾಕ್ಸ್ಕೊಂತೀನಿ? ಶ್ರುತಿ ಹಾಕೋದಿಲ್ಲ ಅಂದ್ರೆ ಮತ್ತೆ ಬಿದ್ದು ಬಂದಾಳೆ. ಮತ್ತೆ ಬಿದ್ದಾಳೆ, ಮನೇಲಿ ಬಿದ್ದಾಳೆ. ಉಸಿರೇ ಇರೋದಿಲ್ಲ ಆರಾಧ್ಯಗಲ್ಲ. ನೀನ್ ಸ್ಟ್ರಾಂಗೇ ಇಲ್ಲ, ನೀನ್ ಸರಿಯಾಗಿ ಊಟ ಮಾಡ್ಬೇಕು. ಮತ್ತೆ ಅದಕ್ಕೆ ಬ್ಯಾಡ್ ಗರ್ಲ್ ಅಂತಾರೆ ನೋಡು. ನಾನೇನ್ ಜಗ್ಗಿ ಬಿದ್ದಿಲ್ಲ. ಬಾಯ್ ಮೇಡಮ್. ಬಾಯ್. ಮೆಹಂದಿ ಹಾಕೊಳ್ಬೇಕಾದ್ರೆ ತೋರಿಸ್ತೀಯಲ್ಲ? ತೋರಿಸ್ತೀಯಲ್ಲ. ಶ್ರುತಿ ಸುಸ್ತಾಗತ್ತಂತ ಸಿನಿಮ್ಯಾಟಿಕ್. ಏನ್ ಮಾಡ್ತಿದ್ದಿ? ಮೆಹಂದಿ ಹಾಕೊಂತಿದ್ದೀನಿ. ಮೆಹಂದಿ ಹಾಕೊಳ್ತಿದ್ಯಾ? ಯಾರ್ದು? ಶ್ರೀಮಂತ ನಿಂದ? ಹಾಂ, ನಿಂದೇನ ಫಂಕ್ಷನ? ಇಲ್ಲಿ ತೋರ್ಸು, ಮುಖ ತೋರ್ಸು. ನಿಂದ ಫಂಕ್ಷನ? ಮಮ್ಮಿನೇ ಹಾಕ್ಸ್ಕೊಂಡಿಲ್ಲ ಇನ್ನ. ಅದೇ ಮತ್ತೆ ಫಸ್ಟ್ ನಿನಗೆ ಹಾಕ್ಬಿಡ್ಬೇಕು, ಏನೇ ಇದ್ರು ನಿನಗೆ ಫಸ್ಟ್. ಯಾರು ಮೆಹಂದಿ ಹಾಕೋದು? ಮೆಹಂದಿ ಆರ್ಟಿಸ್ಟ್ ಯಾರು?
ಶ್ರುತಿ. ಒನ್ ಆ್ಯಂಡ್ ಓನ್ಲಿ ಒನ್ ಶ್ರುತಿ. ಪೇಮೆಂಟೇ ಮಾಡಿಲ್ಲ ಅವರು. ಹಾಂ, ಏನು ಅದೇನದು? ಮೇಕಪ್ ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ಮೆಹಂದಿ ಆರ್ಟಿಸ್ಟ್, ಏನಾದ್ರು ಇದೆ. ವಾಟ್ ನಾಟ್, ವಾಟ್ ನಾಟ್, ನಾಟ್ ನಾಟ್ ಆಲ್ ರೌಂಡರ್ ಅಲ್ಲ ಆರಾಧ್ಯ. ಆಲ್ ರೌಂಡರ್ ವಾಟ್ ನಾಟ್ ಕಾಣಿಸ್ತದೆ ಮತ್ತೆ ನಾನು ತೋರಿಸು. ಮೇಹಂದಿ ಹಾಕೊಳಕತ್ತೀವಿ, ನಿನಗ ಹಾಕ್ಬೇಕಾ? ನಿನಗ ಹಾಕ್ಬೇಕ ಪಿಂಟೋ? ಮೇಹಂದಿ ಆರಾಧ್ಯ, ನಿನ್ ಮೇಹಂದಿ ತೋರಿಸು. ನಂಗೆ ಮೆಹಂದಿ ಫಸ್ಟ್ ಆಫ್ ಆಲ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನಂಗೆ ಹಿಂಗ ಹಾಕೋಬೇಕು ಮಚ್ಚ. ಮೆಹಂದಿ ಫಸ್ಟ್ ಆಫ್ ಆಲ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆದರೆ ಅಶೋಕಿನ ತೆಗೆಸ ಅಶೋಕಿ, ನನಗಲ್ಲಿ ಅಡ್ಜಸ್ಟ್ ಆಗಲ್ಲ. ಆದರೆ ಹಾಕ್ತೀನಿ ಹಾಕ್ತೀನಿ ಅಂತ ನಮ್ಮ ತಂಗಿ ಹಾಕ್ಸ್ಕೋ ಹಾಕ್ಸ್ಕೋ ಅಂತ ಮಾಡಿದೆ. ಅದಕ್ಕೆ ಅಲ್ಲ ಏ ಪಿಂಟೋ ಮಕ್ಕಂಡಿರೋದು ಬ್ಲಾಗ್ ತೆಗೆ ಅಂತ ನೀನು ಆರಾಧ್ಯ ಆರಾಧ್ಯ ತೆಗಿತಿದ್ಲು. ಆರಾಧ್ಯ ಮೆಹಂದಿ ಹಾಕ್ಸ್ಕೊಂಡಿದ್ದಾಳಲ್ಲ ಅದಕ್ಕೆ ಸಂಕಟ ಆಗ್ಬಿಡತ್ತಿವ. ನಾವೆಲ್ಲ ಮೇಲಿದ್ದೀವಲ್ಲ, ಅದನ್ನ ಎತ್ಕೋಬೇಕು. ಇಲ್ಲಿ ಕರ್ಕೊಂಡು ಸೂತಿ. ಏನ್ ಬೆಳಗ್ಗೆ ಸೂತಿ? ನಿಮ್ಮ ಮಾವಿಟ್ಬಿಡು. ನೀನ್ ಇಡೋದು ಮುಖಕ್ಕ? ನಿಮ್ ಮಾವಲ್ಲ ಹಾಕಿ ವಿಡಿಯೋ ತೆಗಿಯಂತ ಯಾವಾಗ ಕೊಡ್ತೀನಿ ಅಲ್ಲೇ. ನೀವು ಮಗಕ್ಕೆ ಇಟ್ಬಿಡ್ತ ಅದ್ ಮಗಕ್ಕ? ನೀನು ಹಿಂಗ ಇಟ್ಬಿಡು ಹಿಂಗ ಮಾತಾಡು. ಏನಾಯ್ತು ಶ್ರುತಿ? ಗೀಚು ಏನನ್ನ ಗೀಚು ಗೀಚ ಮಾಡು. ಮಾತಾಡ್ತೀನಿ ಅಮ್ಮ. ಇನ್ನೊಂದು ಅವರೇ ತೆದ್ದ ಚೆನ್ನಾಗ, ಮತ್ತೆ ಇನ್ನೊಂದು ತೆಗಿಬೇಕಂತ ಮಾಮ. ಅದು ಚೆನ್ನಾಗಿ ಬಂದಿಲ್ಲ ನೀವು ವಿಡಿಯೋ, ಅದಕ್ಕೆ ಚೆನ್ನಾಗಿ ಬಂದತೆ ನಾನು ನೋಡಿನಿ. ಎಕ್ಸ್ಪೋಜರ್ ಹಿಂಗೆಲ್ಲ ನನ್ನ ಮದುವೆ ಟೈಮ್ನಾಗ ಹಾಕ್ಸ್ಕೊಂಡಿದ್ದಾರಿ. ಹೇಳಿ ಹಿಂಗೆಲ್ಲ ಮೆಹಂದಿ ಹಿಂಗೆಲ್ಲ ಹಾಕ್ಸ್ಕೊಳ್ಳೋ ಮಾಮ ಮತ್ತೆ ಶುಚಿ ಆಚಿಲ್ಲ ಅಂದ್ರೆ ಅರಾಧ್ಯ ಮೆಟ್ರ್ ಮಾಡ್ಬಾರ್ದು.